ಕರ್ಕ ಹೋಗೋದು. ಕಡನ್ ಮಾರಮ್ಮ, ನೀನೇ ಕಾಪಾಡು ತಾಯಿ. ಸತೀಸ ಕೇಳಕ್ಕಾಯ್ತವ್ರೆ ಬಲಹೋಮ. ಇದಾಕ್ಲ ಹೆಂಗಡಿಯ ಕೇಳಕಲ್ಲ ಬಲ ಕೇಳಕೋಮ. ಯಾಕ್ಲ ಅನಂತ ಸೂರಿ ಕಾಯ್ತವ್ರಪ್ಪಲ. ಯಾಕೆ ಕಾಯ್ತವ್ರೆ? ಅಯ್ಯೋ, ನಿನ್ ಕಾಲಿಗೆ ಬಿಡ್ತೀನಿ ಬಲ. ಥೂ, ಕಾಲಿಗೆಲ್ಲ ಬಿಡ್ಬೇಡ, ಬತ್ತೀನಿ ನಡಿ. ಬತ್ತೀನಿ ಬಿಡ್ಲ, ಒಳ್ಳೆ ಮೂದವಿ ಸಾಹಸ ಆಯ್ತು. ಮೆಂಟ್ಲು ಬಿಡಿದು. ಯಾಕೆ ಸರ್ ಹಿಂಗ್ ಮಾಡ್ತೀರಾ? ಬನ್ನಿ ಇಲ್ಲಿ ಸರ್, ಪ್ಲೀಸ್ ಕರ್ಕೊಂಡು ಹೋಗಿ ಸರ್. ಗ್ಯಾಜರಿನ ತಿಂದೆ ಹೋದೆ. ಥ್ಯಾಂಕ್ ಯು ಸಿಸ್ಟರ್. ಒಬ್ಬೊಬ್ಬರನ್ನ ಹೀಗೆಲ್ಲ ಬಿಡಬೇಡಿ ಸರ್, ನಮಗ್ ಭಯ ಆಗುತ್ತೆ. ನೋಡಿಲ್ಲ ಅಮ್ಮ, ಇದಾಕ್ಲ ಹಿಂಗ್ ಇಟ್ಕೊಂಡಿದ್ಯಾ? ಬಲ ಏಯ್, ವಾರ್ಡ್ ನಂಬರ್ 3 ಪೇಷಂಟ್ ತಾನೆ ನೀವು? ಎಲ್ಲಿ ಹೋಗ್ತಿದ್ದೀರಾ? ಏಯ್, ಯಾರಲ್ಲ ಅವನು? ಮುಂದೆ ಹಂಗರ್ಲ ಕತೆ ಇಂಪಾರ್ಟೆಂಟ್ ಆಗಿ ಎರಡು ವಿಷಯ ಕಂಡ್ರಲ್ಲ. ಇವನು ಮದುವೆ ಮುಗಿಯೋವರೆಗೂ ನಮ್ಮ ಮೂರು ಜನ ಯಾವಾಗ್ಲೂ ಇವನ್ ಜೊತೆಗಿರ್ಬೇಕು. ಆಮೇಲೆ ಇವನ್ ಜಾಸ್ತಿ ಯಾರ ಜೊತೆನೂ ಮಾತಾಡ್ದಾರಂಗ್ ನೋಡ್ಕೋಬೇಕು. ಮದುವೆಲಿ ಹೆಂಗ್ಲ ಆಯ್ತದೆ? ಸತೀಶನ್ಗೆ ಆಫೀಸಲ್ಲಿ ತುಂಬಾ ಕೆಲಸ ಆಯ್ತು, ಅವನಿಗೆ ನಿದ್ದೆ ಮಾಡಕ್ಕೆ ಬಿಟ್ಟಿಲ್ಲ ಅಂತ ಮನೆಗೆ ಹೋದ ತಕ್ಷಣ ಮಲಗಿಸ್ಬಿಡವಾ. ಅವ್ವಾ, ಇವನ್ ಮನೆ ಕರ್ಕೋ ನೆನ್ಸ್ಕೊಂಡ್ರೆ ನಂಗೆ ತೊಳ್ಳೆ ಎಲ್ಲ ನಡಕ್ತಾವಕಲ. ನಂಗೂ ಅಷ್ಟೇ ಕಲ, ತುಂಬಾ ಭಯ ಆಗ್ತಾ ಇದೆ. ಏನು ಟೆನ್ಷನ್ ತಗೋಬೇಡ್ರ, ಸಿಚುವೇಶನ್ ಹೆಂಗೋಗುತ್ತೋ ಹಂಗ್ ಮ್ಯಾನೇಜ್ ಮಾಡ್ಕೊಂಡು ಹೋಗೋಣ. ಏಯ್, ಚೆನ್ನಾಗಲ್ಲ ಫೋಟೋ ರಶ್ಮಿದು, ಯಾವಾಗ ತೆಗ್ದೆ? ನೋಡ್ಲ ಇವನ್ನ, ಇವನ್ ಹುಡುಗಿನ ಮರ್ತ್ಬಿಟ್ಟು ನನ್ನ ಹುಡುಗಿನ ಜ್ಞಾಪಕ ಇಟ್ಕೊಂಡವ್ನು. ಅದು ಹಂಗಲ್ಲ ಕಲ, ಧನಲಕ್ಷ್ಮಿ ಆದ್ರೆ ಒಂದ್ ವರ್ಷದಿಂದ ಅಷ್ಟೇ ಗೊತ್ತು. ರಶ್ಮಿ ಸ್ಕೂಲಿಂದ ಕ್ಲಾಸ್ಮೇಟ್ ಅಲ್ವಾ, ನೀನ್ ಅಪಾರ್ಥ ಮಾಡ್ಕೋಬೇಡ. ನಾನೇ ನಂಗೆ ಅನ್ಕೊಂಡಿಲ್ಲ, ನಿನ್ ವಲ್ಸ್ ಬಾಯಿ ವಸಿ ಮುಚ್ಚು. ಸತೀಶ್ ಅವ್ರ ಅಮ್ಮ ಕಲ ಯಾರಿಲ್ಲ ಅಮ್ಮ? ನಾನು ಸೂರಿ ಮಾತಾಡ್ತಾ ಇದ್ದೀನಿ, ಅರ್ಧ ಗಂಟೆಯಲ್ಲಿ ಬಂದ್ಬಿಡ್ತೀವಿ. ಅಮ್ಮ ಸರಿ ಅಮ್ಮ, ಆಯ್ತಮ್ಮ. ಏನಂತ ಬರ್ತಾ? ಅವ್ನಿಗೆ ಫೇಶಿಯಲ್ ಶೇವಿಂಗ್ ಮಾಡಿಸ್ಕೊಂಡ್ ಬರ್ಬೇಕಂತೆ. ಏನಾಯ್ತು?